ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಕರ್ನಾಟಕದಲ್ಲಿ ಒಂದು ಹಂತವನ್ನು ಮುಗಿಸಿ ಎರಡನೇ ಹಂತ ಇದೇ ಶುಕ್ರವಾರದಿಂದ ಶುರುವಾಗುತ್ತೆ ಅಂದರೆ ಇಪ್ಪತ್ತ ಒಂದನೇ ತಾರೀಕಿಂದ ಶುರುವಾಗುತ್ತೆ ಅದು ರಾಯಚೂರಿನಿಂದ ಸೊ ಈ ಒಂದು ಎರಡನೇ ಹಂತದಲ್ಲಿ ಕೆಲವೊಂದಿಷ್ಟು ಮಹತ್ವದ ಬದಲಾವಣೆಗಳನ್ನು ಕೆಲವೊಂದಿಷ್ಟು ಟೆಂಪಲ್ ರನ್ ಮಾಡೋದಕ್ಕೆ ರಾಹುಲ್ ಗಾಂಧಿಯವರು ಪ್ಲ್ಯಾನನ್ನು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಈಗೇನು ಆಂಧ್ರದಲ್ಲಿ ಈಗಾಗಲೇ ಸದ್ಯ ಭಾರತ್ ಜೋಡೋ ಯಾತ್ರೆ ನಡೀತಾ ಇದೆ ಆಂಧ್ರದಿಂದ ಅವರು ಮತ್ತೆ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾರೆ ಇಪ್ಪತ್ತನೇ ತಾರೀಕು ಈವ್ನಿಂಗು ಅಂದರೆ ಗುರುವಾರ ಸಂಜೆ ಅವರು ಮಂತ್ರಾಲಯಕ್ಕೆ ಬರ್ತಾ ಇದ್ದಾರೆ ಎಸ್ ರಾಹುಲ್ ಗಾಂಧಿಯವರು ಇದೇ ಮೊದಲ ಬಾರಿಗೆ ಮಂತ್ರಾಲಯದಲ್ಲಿ ರಾಯರ ದರ್ಶನವನ್ನು ಪಡೆಯಲಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಶ್ರೀಮಠದವರು ಕೂಡ ಈ ಒಂದು ವಿಚಾರವನ್ನು ಅಧಿಕೃತವಾಗಿ ಹೇಳಿದರೆ ಹೌದು ರಾಹುಲ್ ಗಾಂಧಿಯವರು ರಾಯರ ದರ್ಶನಕ್ಕೆ ಬರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಸಕಲ ತಯಾರಿಯನ್ನು ಸಿದ್ಧತೆಯನ್ನು ಮಠ ಮಾಡಿಕೊಳ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮಂತ್ರಾಲಯದ ಮಠದವರು ಅಂದರೆ ಈಗ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿಯವರು ಇಪ್ಪತ್ತನೇ ತಾರೀಕು ಅಂದರೆ ಗುರುವಾರ ರಾತ್ರಿ ಮಠಕ್ಕೆ ಬರ್ತಾರೆ ದರ್ಶನವನ್ನು ಇಪ್ಪತ್ತೊಂದನೇ ತಾರೀಕು ಪಡಿಬೇಕಾ ಅಥವಾ ಇಪ್ಪತ್ತನೇ ತಾರೀಕು ರಾತ್ರಿನೇ ಪಡಿಬೇಕಾ ಅನ್ನೋದ್ರ ಬಗ್ಗೆ ಇನ್ನೂ ಗೊಂದಲ ಇದೆ ಇನ್ನು ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಮಠ ಅಥವಾ ರಾಹುಲ್ ಗಾಂಧಿ ಕಡೆಯಿಂದ ಇನ್ನೂ ಬಂದಿಲ್ಲ ಬಟ್ ಒಂದಂತೂ ಸ್ಪಷ್ಟ ರಾಹುಲ್ ಗಾಂಧಿಯವರು ತಮ್ಮ ಎರಡನೇ ಹಂತದ ಭಾರತ್ ಜೋಡೋ ಯಾತ್ರೆ ಯಾತ್ರೆಯಿಂದ ಕರ್ನಾಟಕದಲ್ಲಿ ಅದು ಮಂತ್ರಾಲಯದಿಂದ ಮುಂದುವರಿಯುತ್ತೆ ಮಂತ್ರಾಲಯದಲ್ಲಿ ಶ್ರೀ ರಾಯರ ದರ್ಶನವನ್ನು ಪಡೆದು ಅಲ್ಲಿಂದ ಅವರು ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಬೆಳಗ್ಗೆ ರಾಯಚೂರಲ್ಲಿ ತಮ್ಮ ಪಾದಯಾತ್ರೆಯನ್ನು ಭಾರತ್ ಜೋಡೋ ಯಾತ್ರೆಯನ್ನು ಮುಂದುವರೆಸ್ತಾರೆ ಹಿಂದೆ ಒಂದು ವೇಳೆ ಅಂದರೆ ಈಗ ಏನು ರಾಹುಲ್ ಗಾಂಧಿಯವರು ಮಂತ್ರಾಲಯದಲ್ಲಿ ರಾಯರ ದರ್ಶನವನ್ನು ಪಡೀತಾ ಇದ್ದಾರೆ ಪಡ್ಕೊಳ್ತಾರೆ ಈ ಮುಖಾಂತರ ಗಾಂಧಿ ಫ್ಯಾಮಿಲಿಯಲ್ಲಿ ಮೊದಲಿಗರು ಇದುವರೆಗೂ ಕೂಡ ಗಾಂಧಿ ಫ್ಯಾಮ್ಲಿಯಿಂದ ಯಾರೂ ಕೂಡ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ರಾಯರ ದರ್ಶನವನ್ನು ಪಡೆದಿಲ್ಲ ಸೊ ಅಲ್ಲಿಗೆ ರಾಹುಲ್ ಗಾಂಧಿಯವರು ಮೊದಲಿಗರಾಗಿ ಗಾಂಧಿ ಫ್ಯಾಮಿಲಿಯಲ್ಲಿ ಮೊದಲಿಗರಾಗಿ ರಾಯರ ದರ್ಶನವನ್ನು ಪಡೆಯಲಿದ್ದಾರೆ ಹಿಂದೆ ಇಂದಿರಾ ಗಾಂಧಿ ಆಗಿರ್ಬೋದು ಅಥವಾ ಸೋನಿಯಾ ಗಾಂಧಿ ಆಗಿರ್ಬೋದು ಸಾಕಷ್ಟು ಮಂದಿ ರಾಯಚೂರಿಗೆ ಬಂದೋಗಿದ್ದರು ಆದರೆ ಯಾರೂ ಕೂಡ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನವನ್ನು ಪಡೆದಿರಲಿಲ್ಲ ಸೊ ಆ ಒಂದು ಎಲ್ಲ ಒಂದು ಏನು ಎಲ್ಲ ರೀತಿಯ ಅಡೆತಡೆಗಳನ್ನು ಈಗ ರಾಹುಲ್ ಗಾಂಧಿಯವರು ಮುರಿದಾಕಿ ತಾವು ರಾಯರ ದರ್ಶನವನ್ನು ಇದ್ದಾರೆ ಈ ಮೂಲಕ ರಾಹುಲ್ ಗಾಂಧಿಯವರು ತಮ್ಮ ಎರಡನೇ ಹಂತದ ಭಾರತ್ ಜೋಡೋ ಯಾತ್ರೆಯನ್ನು ದೇವರ ದರ್ಶನ ಪಡ್ಕೊಂಡು ಟೆಂಪಲ್ ರನ್ ಮುಖಾಂತರ ಮಾಡಲಿದ್ದಾರೆ ಸೊ ಈ ಮೂಲಕ ಬಹುದೊಡ್ಡ ಸಂದೇಶವನ್ನು ರಾಹುಲ್ ಗಾಂಧಿ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಯಾಕಂದರೆ ಮೊದಲ ಹಂತದಲ್ಲಿ ಅವರು ಸುತ್ತೂರು ಶ್ರೀಗಳಾಗಿರ್ಬೋದು ಅಥವಾ ನಿರ್ಮಾನಂದ ಸ್ವಾಮೀಜಿಗಳಾಗಿರ್ಬೋದು ಅವರ ಒಂದು ಸಾನ್ನಿಧ್ಯದಲ್ಲಿ ಮಠಗಳಿಗೆ ಭೇಟಿ ಕೊಟ್ಟಿದ್ದರು ಅವ್ರ ಜೊತೆ ಮಾತುಕತೆಯನ್ನು ಕೂಡ ಆಡಿದರು ಈಗ ಬಹುದೊಡ್ಡ ಪರಂಪರೆ ಉಳ್ಳಂಥ ಮತ್ತೊಂದು ಮಠ ರಾಯರ ಮಠ ಸೊ ರಾಯರ ಮಠಕ್ಕೆ ಭೇಟಿ ಕೊಟ್ಟು ರಾಯರ ದರ್ಶನವನ್ನು ಪಡಿತಾ ಇದ್ದಾರೆ ಈ ಮುಖಾಂತರ ತಾನು ಹಿಂದೂ ವಿರೋಧಿ ಅಲ್ಲ ಹಿಂದುತ್ವ ಹಿಂದುತ್ವದ ಅಜೆಂಡಾ ಹಿಂದೂ ಎಲ್ಲ ಏನು ಮಾತುಕತೆ ಇದೆ ಬಿ ಜೆ ಪಿಗರು ಹಿಂದುತ್ವದ ಅಜೆಂಡಾವನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಸೊ ಆ ಒಂದು ಎನ್ಕ್ಯಾಶನ್ನೇ ತಿರುಮಂತ್ರವಾಗಿ ಬಳಸೋದಕ್ಕೆ ರಾಹುಲ್ ಗಾಂಧಿ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಈ ಮಂತ್ರಾಲಯದ ಭೇಟಿ ರಾಯರ ದರ್ಶನದ ಒಂದು ಪ್ಲ್ಯಾನ್ ಏನಿದೆ ಇದು ಕರ್ನಾಟಕ ಕಾಂಗ್ರೆಸ್ನ ಪ್ಲ್ಯಾನ್ ಅಲ್ಲ ಆಂಧ್ರದ ಕಾಂಗ್ರೆಸ್ನ ಪ್ಲ್ಯಾನ್ ಇದು ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಅದೇನೇ ಆಗಲಿ ರಾಹುಲ್ ಗಾಂಧಿಯವರು ಇದೇ ಮೊದಲ ಬಾರಿಗೆ ರಾಯರ ಮಠಕ್ಕೆ ಹೋಗಿ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಪಡೆಯಲಿದ್ದಾರೆ ನೋಡೋಣ ಇದರ ನಂತರದ ಬೆಳವಣಿಗೆಗಳು ಯಾವ ಮಟ್ಟಕ್ಕೆ ಹೋಗುತ್ತೆ ಹಿಂದುತ್ವದ ಅಜೆಂಡಾ ಅಥವಾ ಹಿಂದುತ್ವ ವಿಚಾರವಾಗಿ ಬಿ ಜೆ ಪಿಗರು ಕಾಂಗ್ರೆಸ್ಸಿಗರು ಏನೆಲ್ಲ ಹೇಳಿಕೆಯನ್ನು ಕೊಡ್ತಾರೆ ಅನ್ನೋದನ್ನು ಕಾದ್ ನೋಡೋಣ ಸೊ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿಯವರು ಶ್ರೀಮಠಕ್ಕೆ ಹೋಗಿ ರಾಯರ ದರ್ಶನ ಪಡೆಯೋದ್ರಿಂದ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು